ನಮಸ್ಕಾರ ಹಾಯ್ ಹಲೋ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗ ನಾನು ಎಮ್ ಐ ಸನ್ಮನಿ ಭಾರತ ಸಂವಿಧಾನದ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಹೋದ ವಿಡಿಯೋದೊಳಗೆ ಭಾರತದ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟ ಹಾಗೆ ವಿಡಿಯೋದೊಳಗೆ ಅವರ ಎಕ್ಸಾಮ್ ಒಳಗೆ ಬರ್ತಕ್ಕಂತಹ ಮುಖ್ಯ ಅಂಶಗಳು ಏನಿದಾವ ಅದರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ ಇವತ್ತು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಫಂಡಮೆಂಟಲ್ ರೈಟ್ಸ್ ಈ ಫಂಡಮೆಂಟಲ್ ರೈಟ್ಸಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಕೆ ಎ ಎಸ್ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಪೊಲೀಸ್ ಆರ್ ಆರ್ ಬಿ ಆ್ಯಂಡ್ ಅದರ್ಸ್ ಎಕ್ಸಾಮ್ದೊಳಗೆ ಅತಿ ಹೆಚ್ಚಿನ ಪ್ರಶ್ನೆಗಳನ್ನು ಮೂಲಭೂತ ಹಕ್ಕುಗಳ ಮೇಲೆ ಏನು ಮಾಡ್ತಾಯಿದ್ದಾರೆ ಕೇಳ್ತಾ ಇದ್ದಾರೆ ಹಾಗಾದರೆ ಈ ಮೂಲಭೂತ ಹಕ್ಕುಗಳನ್ನು ಭಾರತ ಸಂವಿಧಾನದೊಳಗೆ ಎಷ್ಟನೇ ಭಾಗದಲ್ಲಿ ಅಂತಂದರೆ ಮೂರನೇ ಭಾಗದಲ್ಲಿ ಕಾಣ್ತಾ ಇದ್ದೇವೆ ಎಷ್ಟರಿಂದ ಎಷ್ಟರವರೆಗೆ ಅಂತಂದರೆ ಹನ್ನೆರಡರಿಂದ ಮೂವತ್ತೈದರವರೆಗೆ ಇರತಕ್ಕಂಥ ಆರ್ಟಿಕಲ್ಸ್ ಈ ಮೂಲಭೂತ ಹಕ್ಕುಗಳ ಬಗ್ಗೆ ಏನು ಮಾಡ್ತಾ ಇದ್ದಾವ ತಿಳಿಸ್ಕೊಡ್ತಾ ಇದ್ದಾವ ಹಾಗಾದರೆ ಇಲ್ಲಿ ಎಕ್ಸಾಮ್ಸ್ ಇದರ ಮೇಲೆ ಕ್ವಶನ್ಗಳು ಹೇಗೆ ಬಂದಿದ್ದಾವೆ ಅಂತಂದರೆ ಮೂಲಭೂತ ಹಕ್ಕುಗಳ ರಕ್ಷಕರು ಯಾರು ಅಂತ ಕೇಳಿದ್ದಾರೆ ಯಾರು ಅಂತಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನೋಡಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಈ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಇಲ್ಲಿ ಯಾರಿಗಿದೆ ಅಂತಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿಗೆ ಇದೆ ಹಾಗಾದರೆ ಈ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಇವತ್ತು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗಿದೆ ಈ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಈ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಐದು ರಿಟ್ಸ್ಗಳನ್ನು ಓಡಿಸ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಡಿಸ್ಕಷನ್ ಇದ್ದಾನೆ ಹಾಗಾದರೆ ಇವತ್ತು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಅದು ಮೂರನೇ ಭಾಗದ ಮೇಲೆ ಅತಿ ಹೆಚ್ಚಿನ ಪ್ರಶ್ನೆಗಳನ್ನು ಇಲ್ಲಿ ಎರಡು ಪ್ರಶ್ನೆಗಳು ಬಂದಿದಾವೆ ಮೂರು ಪ್ರಶ್ನೆಗಳು ಬಂದಿದ್ದಾವೆ ಮತ್ತು ನಾಲ್ಕು ಪ್ರಶ್ನೆಗಳು ಬಂದಿದಾವೆ ಅತಿ ಹೆಚ್ಚಿನ ಪ್ರಶ್ನೆಗಳನ್ನು ಈ ಮೂಲಭೂತ ಹಕ್ಕುಗಳ ಮೇಲೆ ಕೇಳ್ತಾ ಇದ್ದಾನೆ ಹಾಗಾದರೆ ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಭಾರತ ಸಂವಿಧಾನದಲ್ಲಿ ಒಟ್ಟು ಎಷ್ಟಿದವ ಅಂತಂದರೆ ಆರು ಮೂಲಭೂತ ಹಕ್ಕುಗಳನ್ನು ನಾವು ಏನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಹಾಗಾದರೆ ಆರು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಏನೇನಿದೆ ಅನ್ನೋದನ್ನು ನಾವು ಏನು ಮಾಡ್ತಾ ಇದ್ದೇನೆ ಡಿಸ್ಕಷನ್ ಮಾಡ್ತಾ ಇದ್ದೇನೆ ಈ ಮೂಲಭೂತ ಹಕ್ಕುಗಳು ಇಲ್ಲೇನಿದೆ ಅಂತಂದರೆ ಫಸ್ಟ್ ಒನ್ ಸಮಾನತೆಯ ಮೂಲಭೂತ ಸಮಾನತೆಯ ಹಕ್ಕಿದೆ ಇವತ್ತು ಫಸ್ಟ್ ಒಂದಾಗಿ ಈ ಸಮಾನತೆಯ ಹಕ್ಕು ಹದಿನಾಲ್ಕರಿಂದ ಹದಿನೆಂಟರವರೆಗೆ ಏನು ತಿಳಿಸಿಕೊಡ್ತಾರೆ ಇಲ್ಲಿ ಹದಿನಾಲ್ಕನೇ ಆರ್ಟಿಕಲ್ಸು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ತಾರೆ ಹಾಗಾದರೆ ಇವತ್ತು ಕಾನೂನು ಏನಿದೆ ಎಲ್ಲರಿಗೂ ಒಂದೇ ಇದೆ ಯಾವುದೇ ಜಾತಿಯನ್ನ ಜನಾಂಗ ಧರ್ಮ ಮತ್ತು ಜನ್ಮಸ್ಥಳಗಳಲ್ಲಿ ತಾರತಮ್ಯ ಮಾಡೋಂಗಿಲ್ಲ ಅಂತ ಇಲ್ಲಿ ಹದಿನೈದನೇ ಆರ್ಟಿಕಲ್ ತಿಳಿಸಿದರೆ ಹದಿನಾರನೇ ಆರ್ಟಿಕಲ್ ಹೇಳ್ತಾ ಇದೆ ಸಾರ್ವಜನಿಕ ಉದ್ಯೋಗ ನೇಮಕಾತಿಗಳಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಅಂತ ಹೇಳ್ತಾ ಇದೆ ಹಾಗಾದರೆ ಇವತ್ತು ಸಾರ್ವಜನಿಕ ಉದ್ಯೋಗ ನೇಮಕಾತಿಗಳಲ್ಲಿ ಇಲ್ಲಿ ಸಮಾನ ಅವಕಾಶ ಒದಗಿಸಿಕೊಟ್ಟಕ್ಕಂಥ ಆರ್ಟಿಕಲ್ ಯಾವುದು ಅಂತಂದರೆ ಹದಿನಾರನೇ ಆರ್ಟಿಕಲು ಹಾಗಾದರೆ ಹದಿನೇಳನೇ ಆರ್ಟಿಕಲ್ ಇಲ್ಲಿ ಏನು ತಿಳಿಸ್ತಾ ಇದೆ ಹದಿನೇಳನೇ ಆರ್ಟಿಕಲ್ ಇಲ್ಲಿ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧ ಮಾಡಬೇಕು ಅಂತ ಹೇಳ್ತಾರೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡುವ ಹಾಗಿಲ್ಲ ಹಾಗಾದರೆ ಶೈಕ್ಷಣಿಕ ಮತ್ತು ಸೈನಿಕ ಬಿರುದುಗಳನ್ನು ಕೊಡುವುದ್ರ ಬಗ್ಗೆ ಇವತ್ತು ಸಂವಿಧಾನದೊಳಗ ಹದಿನೆಂಟನೇ ಆರ್ಟಿಕಲ್ ಇಲ್ಲಿ ಏನು ಮಾಡ್ತಾ ಇದೆ ತಿಳಿಸ್ತಾ ಇದೆ ಅಂದರೆ ಇಲ್ಲಿ ಹದಿನಾರು ಬಾರ ಪೋರು ಎಶ್ಸಿ ಮತ್ತು ಎಸ್ಟಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿ ಒದಗಿಸಬೇಕು ಅಂತ ಎಪ್ಪತ್ತೇಳನೇ ಸಂವಿಧಾನಿಕ ತಿದ್ದುಪಡಿಯನ್ನು ಮಾಡಿ ಹತ್ತೊಂಬತ್ತು ನೂರ ತೊಂಬತ್ತೈದನೇ ಒಳಗೆ ಏನು ಮಾಡಿದ್ದಾರೆ ಸಂವಿಧಾನಿಕ ತಿದ್ದುಪಡಿಯನ್ನು ಮಾಡಿದ್ದಾರೆ ಅಂದರೆ ಇಲ್ಲಿ ಎಪ್ಪತ್ತೇಳನೇ ತಿದ್ದುಪಡಿ ಹತ್ತೊಂಬತ್ತು ನೂರ ತೊಂಬತ್ತೈದನೇ ಇಶ್ಯೂಳಿಗೆ ಇಲ್ಲಿ ಎಶಿ ಮತ್ತು ಎಸ್ ಟಿ ಅವರಿಗೆ ಸರ್ಕಾರ ಮೀಸಲಾ ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿ ಒದಗಿಸುವುದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಏನು ಮಾಡ್ತಾ ಇದೆ ತಿಳಿಸ್ಕೊಡ್ತಾ ಇದೆ ಹಾಗಾದರೆ ಸಂವಿಧಾನದ ಮೂರನೇ ಭಾಗದಲ್ಲಿ ಫಸ್ಟ್ ಇರ್ತಕ್ಕಂತಹ ಹಕ್ಕು ಯಾವುದು ಅಂತಂದರೆ ಸಮಾನತೆಯ ಹಕ್ಕು ಹಾಗಾದರೆ ನೆಕ್ಸ್ಟ್ ಎರಡನೇ ಮೂಲಭೂತ ಹಕ್ಕಿದೆ ಹಾಗಾದರೆ ಎರಡನೇ ಮೂಲಭೂತ ಹಕ್ಕು ಯಾವುದಿದೆ ಅಂತಂದರೆ ಸ್ವಾತಂತ್ರ್ಯದ ಹಕ್ಕು ಅಂತಿದೆ ಈ ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಪಟ್ಟಂಗೆ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಇರತಕ್ಕಂಥ ಆರ್ಟಿಕಲ್ಸ್ ಏನು ಮಾಡ್ತಾ ಇದ್ದಾವೆ ತಿಳಿಸ್ಕೊಡ್ತಾ ಇದ್ದಾವೆ ಹಾಗಾದರೆ ಹತ್ತೊಂಬತ್ತನೇ ಆರ್ಟಿಕಲ್ಸಿಗೆ ಸಂಬಂಧಪಟ್ಟಂಗ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಅದು ಪಿ ಎಸ್ ಐ ಎಕ್ಸಾಮ್ ಮತ್ತು ಪೊಲೀಸ್ ಎಕ್ಸಾಮ್ದಲ್ಲಿ ಅತಿ ಹೆಚ್ಚಿನ ಪ್ರಶ್ನೆಗಳನ್ನು ಈ ಸ್ವಾತಂತ್ರ್ಯ ಹಕ್ಕಿನ ಮೇಲೆ ಕೇಳ್ತಾ ಇದ್ದಾರೆ ಇವತ್ತು ಆರು ಬಗೆಯ ಸ್ವಾತಂತ್ರ್ಯಗಳಿದಾವೆ ಹತ್ತೊಂಬತ್ತನೇ ಆರ್ಟಿಕಲ್ ಆರು ಬಗೆಯ ಸ್ವತಂತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಏನು ತಿಳಿಸ್ಕೊಡ್ತಾ ಇದೆ ಅಂತಂದರೆ ಮಾತನಾಡುವಂಥ ಸ್ವತಂತ್ರ ಇದೆ ಶಸ್ತ್ರರಹಿತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ ಇದೆ ಸಂಘ ಮತ್ತು ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವಂಥ ಸ್ವತಂತ್ರ ಇದೆ ಭಾರತದ ಯಾವುದೇ ಭಾಗದಲ್ಲಿ ಉದ್ಯೋಗ ಮಾಡುವಂತಹ ಸ್ವತಂತ್ರ ಸಂಚಾರ ಮಾಡುವಂಥ ಸ್ವತಂತ್ರ ಇದೆ ಭಾರತದ ಯಾವುದೇ ಭಾಗದಲ್ಲಿ ನೆಲೆಯಾಗಿ ನಿಲ್ಲುವಂಥ ಸ್ವತಂತ್ರ ಇದೆ ಭಾರತದ ಯಾವುದೇ ಭಾಗದಲ್ಲಿ ಉದ್ಯೋಗ ಅಥವಾ ವ್ಯಾಪಾರ ಮಾಡುವಂಥ ಸ್ವತಂತ್ರ ಇವತ್ತು ನಮಗಿದೆ ಅಂತ ಏನು ಮಾಡ್ತಾ ಇದೆ ಈ ಆರು ಬಗೆಯ ಸ್ವತಂತ್ರಗಳು ತಿಳಿಸ್ಕೊಡ್ತಾ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪಿ ಎಸ್ ಐ ಎಕ್ಸಾಮ್ ದೊಳಗ ಯಾವ್ದು ಕೇಳಿದಾನ ಅಂತಂದ್ರೆ ಈ ನಾಲ್ಕನೇ ಸ್ವಾತಂತ್ರ್ಯ ಕೇಳಿದಾನೆ ಅಂದರೆ ಭಾರತಾದ್ಯಂತ ಸಂಚಾರ ಮಾಡುವುದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಆರ್ಟಿಕಲ್ ಯಾವ ಆರ್ಟಿಕಲ್ ತಿಳಿಸ್ತೈತಿ ಅಂತ ಕೇಳಿದಾನ ಇದು ಹತ್ತೊಂಬತ್ತು ಬಾರ್ ಫೋರ್ ಆರ್ಟಿಕಲ್ ಇಲ್ಲಿ ಏನು ಮಾಡ್ತಾ ಇದೆ ಭಾರತಾದ್ಯಂತ ಯಾವುದೇ ಭಾಗದಲ್ಲಿ ಇವತ್ತು ನಾವು ಏನು ಮಾಡ್ಬೋದು ಸಂಚಾರ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಏನು ಮಾಡ್ತಾ ಇದೆ ತಿಳಿಸ್ಕೊಡ್ತಾ ಇದೆ ಹಾಗಾದರೆ ಮುಂದೆ ಬರ್ತಕ್ಕಂತಹ ಆರ್ಟಿಕಲ್ಲು ಇಪ್ಪತ್ತನೇ ಆರ್ಟಿಕಲ್ ಈ ಇಪ್ಪತ್ತನೇ ಆರ್ಟಿಕಲ್ ಇಲ್ಲಿ ಏನು ತಿಳಿಸ್ಕೊಡ್ತಾ ಇದೆ ಅಂದರೆ ಅಪರಾಧ ಗೈದ ವ್ಯಕ್ತಿಗೆ ಕಾನೂನಿನ ಅನ್ವಯ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾ ಇವತ್ತು ಅಪರಾಧ ಮಾಡಿದಂಥ ವ್ಯಕ್ತಿಗೆ ಕಾನೂನಿನ ಅನ್ವಯ ರಕ್ಷಣೆ ಕೊಡಬೇಕು ಕಾನೂನಿನ ಆಧಾರ ಇಲ್ಲದೆ ಯಾವುದೇ ವ್ಯಕ್ತಿ ಸ್ವತಂತ್ರಕ್ಕೆ ಧಕ್ಕೆ ಮಾಡಬಾರ್ದು ಅಂತ ಇಲ್ಲಿ ಇಪ್ಪತ್ತೊಂದನೇ ಆರ್ಟಿಕಲ್ ಇಲ್ಲಿ ಏನು ಮಾಡ್ತಾ ಇದೆ ತಿಳಿಸ್ಕೊಡ್ತಾ ಇದೆ ಇಪ್ಪತ್ತೊಂದು ಎ ಎರಡು ಸಾವಿರದ ಎರಡನೇ ಒಳಗೆ ಎಂಬತ್ತ ಆರನೇ ತಿದ್ದುಪಡಿಯನ್ನು ಮಾಡಿ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಶಿಕ್ಷಣ ಒಂದು ಮೂಲಭೂತ ಹಕ್ಕು ಅಂತ ಸೇರಿಸ್ತಾ ಇದ್ದಾರೆ ನೋಡಿ ಎರಡು ಸಾವಿರದ ಎರಡನೇ ಒಳಗೆ ಎಂಬತ್ತಾರನೇ ಸಂವಿಧಾನಿಕ ತಿದ್ದುಪಡಿಯನ್ನು ಮಾಡಿ ಶಿಕ್ಷಣ ಒಂದು ಮೂಲಭೂತ ಹಕ್ಕು ಅಂತ ಇದನ್ನು ಸೇರಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಐವತ್ತೊಂದು ಎ ವಿಧಿಗೆ ಉಪವಿಧಿ ಕೆ ಅನ್ನು ಸೇರಿಸ್ತಾ ಇದ್ದಾರೆ ಏನಂತ ಸೇರಿಸ್ತಾ ಇದ್ದಾರೆ ಅಂದರೆ ಕೆ ಅಂದರೆ ಹನ್ನೊಂದನೇ ಕರ್ತವ್ಯವನ್ನಾಗಿ ಇಲ್ಲಿ ಹನ್ನೊಂದನೆಯ ಕರ್ತವ್ಯವಾಗಿ ಅಂತಂದರೆ ಆರಿಂದ ಹದಿನಾಲ್ಕು ವರ್ಷದೊಳಗಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣ ಒದಗಿಸುವುದು ಅವ್ರ ತಂದೆ ತಾಯಿ ಕರ್ತವ್ಯ ಅಂತ ಯಾವುದು ಹೇಳ್ತಾ ಇದೆ ಈ ಕೆ ಉಪವಿಧಿ ಹೇಳ್ತಾ ಇದೆ ಐವತ್ತೊಂದು ಎ ವಿಧಿಗೆ ಉಪವಿಧಿ ಕೆ ಅಂತ ಏನಂತ ಸೇರಿಸಿದಾರ ಅಂತಂದರೆ ಆರರಿಂದ ಹದಿನಾಲ್ಕು ವರ್ಷದೊಳಗಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣ ಒದಗಿಸುವುದು ಅವ್ರ ತಂದೆ ತಾಯಿ ಕರ್ತವ್ಯ ಅಥವಾ ಪಾಲಕರ ಪೋಷಕರ ಕರ್ತವ್ಯ ಅಂತ ಇಲ್ಲೇನು ಮಾಡಿದಾರ ಇಪ್ಪತ್ತೊಂದು ಎ ವಿಧಿಗೆ ಎರಡು ಸಾವಿರದ ಎರಡರಲ್ಲಿ ಮತ್ತು ಇಪ್ ಐವತ್ತೊಂದು ಎ ಕೆ ಉಪವಿಧಿಗೆ ಎಂಬತ್ತಾರನೇ ಸಂವಿಧಾನಿಕ ತಿದ್ದುಪಡಿಯನ್ನು ಮಾಡಿ ಇಲ್ಲೇನು ಮಾಡಿದಾರ ಸೇರಿಸಿದಾರ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥ ಮೂಲಭೂತ ಹಕ್ಕು ಅಂತಂದರೆ ಈಸ್ ಶೋಷಣೆ ವಿರೋಧಿಸುವ ಹಕ್ಕು ಹಾಗಾದರೆ ಶೋಷಣೆ ವಿರೋಧಿಸುವ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ಭಾರತ ಸಂವಿಧಾನದಲ್ಲಿ ಇಪ್ಪತ್ತ್ಮೂರಿಂದ ಇಪ್ಪತ್ತ್ನಾಲ್ಕನೇ ಆರ್ಟಿಕಲ್ ಇದೆ ಇಲ್ಲಿ ಇಪ್ಪತ್ತ್ಮೂರನೇ ಆರ್ಟಿಕಲ್ಲು ಮಾನವರನ್ನು ಮಾರಾಟ ಮಾಡೋಂಗಿಲ್ಲ ಅಂತ ಹೇಳ್ತಾ ಇದೆ ಅಷ್ಟೇ ಅಲ್ಲ ಗುಲಾಮಗಿರಿ ನಿಷೇಧ ಅಂತ ಹೇಳ್ತಾ ಇದೆ ಇಲ್ಲಿ ಮಾನವರ ಮಾರಾಟ ಗುಲಾಮಗಿರಿ ಅನ್ನೋದು ಹತ್ತೊಂಬತ್ತು ನೂರ ಎಪ್ಪತ್ತಾರನೇ ಇಶ್ಯು ಒಳಗೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಈ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆಯನ್ನು ಇಲ್ಲಿ ಭಾರತ ಸರ್ಕಾರ ಏನು ಮಾಡ್ತಾ ಇದೆ ಜಾರಿಗೆ ತರ್ತಾ ಇದೆ ಹಾಗಾದರೆ ಇಪ್ಪತ್ನಾಲ್ಕನೇ ಆರ್ಟಿಕಲ್ ಪ್ರಕಾರ ಹದಿನಾಲ್ಕು ವರ್ಷದೊಳಗಿರ್ತಕ್ಕಂಥ ಮಕ್ಕಳನ್ನು ಇಲ್ಲಿ ಗಣಿಗಾರಿಕೆ ಕೈಗಾರಿಕೆ ಅಪಾಯಕಾರಿ ಕೆಲಸಗಳಲ್ಲಿ ದುಡಿಸ್ಕೊಳ್ಳೋದು ಅಪರಾಧ ಅಂತ ಹೇಳ್ತಾ ಇದೆ ಆದರೂ ಕೂಡ ಈ ಕಾಯ್ದೆಯನ್ನು ಹತ್ತೊಂಬತ್ತು ನೂರ ಎಂಬತ್ತಾರನೇ ಇಶ್ಯೂ ಒಳಗೆ ನಮ್ಮ ಸರ್ಕಾರ ಏನು ಮಾಡಿದೆ ಅಂತಂದರೆ ಜಾರಿಗೆ ತಂದಿದೆ ಇವತ್ತು ಅಲ್ಲಲ್ಲಿ ಕೂಡ ನಾವು ಇವತ್ತು ಬಾಲ ಕಾರ್ಮಿಕ ಪದ್ಧತಿಯನ್ನು ಕಾಣ್ತಾ ಇದ್ದೇವೆ ಆಮೇಲೆ ಮಾನವರ ಮಾರಾಟಕ್ಕೆ ಸಂಬಂಧಪಟ್ಟಂಗೆ ಮಹಿಳೆಯರ ಮಾರಾಟ ಮಕ್ಕಳ ಮಾರಾಟ ಇವತ್ತು ಗುಲಾಮಿಗಿರಿ ಕೂಡ ಕಾಣ್ತಾ ಇದೆ ಆದರೆ ಬಟ್ ಇದನ್ನು ಅನುಸರಿಸೋದು ಏನಿದೆ ಅಂತಂದರೆ ತಪ್ಪು ಅಂತ ಇವತ್ತು ನಮ್ಮ ಕಾಯ್ದೆಗಳು ಏನು ಮಾಡ್ತಾ ಇದ್ದಾವ ತಿಳಿಸ್ಕೊಡ್ತಾ ಇದ್ದಾವೆ ಹಾಗಾದರೆ ಇಲ್ಲಿ ನಾಲ್ಕನೇ ಸ್ವಾತಂತ್ರ್ಯ ಯಾವುದು ಅಂತಂದರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಈ ನಾಲ್ಕನೇ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಇರತಕ್ಕಂಥ ಆರ್ಟಿಕಲ್ಸ್ ಇಲ್ಲಿ ಏನು ತಿಳಿಸ್ತಾ ಇದ್ದಾವ ಅಂತಂದರೆ ಇವತ್ತು ನಾವು ಯಾವುದೇ ಧರ್ಮವನ್ನು ಸ್ವೀಕಾರ ಮಾಡ್ಬೋದು ಹಿಂದೂ ಇದ್ದಾವೆ ಕ್ರಿಶ್ಚಿಯನ್ ಆಗ್ಬೋದು ಕ್ರಿಶ್ಚಿಯನ್ ಇದ್ದಾವೆ ಮುಸ್ಲಿಮ್ ಆಗ್ಬೋದು ಸಿಖ್ ಆಗ್ಬೋದು ಜೈನ್ ಆಗ್ಬೋದು ಅಂದರೆ ಯಾವುದೇ ಧರ್ಮವನ್ನು ಸ್ವೀಕಾರ ಮಾಡುವ ಸ್ವತಂತ್ರ ನಮಗೆ ಐತಿ ಅಂತ ಇವತ್ತು ಸಂವಿಧಾನದೊಳಗೆ ಇಪ್ಪತ್ತೈದನೇ ಆರ್ಟಿಕಲ್ ಹೇಳ್ತಾ ಇದೆ ಇಪ್ಪತ್ತಾರನೇ ಆರ್ಟಿಕಲ್ ಹೇಳ್ತಾ ಇದೆ ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವ ಮುಖಾಂತರ ಇವತ್ತು ನಾವು ಏನು ಮಾಡ್ಬೋದು ಆಸ್ತಿಯು ಸಂಪಾದಿಸ್ಬೋದು ಅಂತ ಹೇಳ್ತಾ ಇದೆ ಇವತ್ತು ಧಾರ್ಮಿಕ ಸಂಸ್ಥೆಗಳನ್ನು ನಾವು ಏನು ಮಾಡ್ಕೋಬೋದು ಸ್ಥಾಪಿಸ್ಕೋಬೋದು ಸ್ಥಾಪಿಸ್ಕೊಂಡು ಏನು ಮಾಡ್ಬೋದು ಆಸ್ತಿಯನ್ನು ಸಂಪಾದಿಸಿಕೊಳ್ಳುವಂಥ ಸ್ವತಂತ್ರ ನಮಗಿದೆ ಅಂತ ಹೇಳಿದರೆ ಇಲ್ಲಿ ಇಪ್ಪತ್ತೇಳನೇ ಆರ್ಟಿಕಲ್ ಇಲ್ಲಿ ಏನು ತಿಳಿಸ್ತಾ ಇದೆ ಅಂತಂದರೆ ಧಾರ್ಮಿಕ ತೆರಿಗೆಗಳನ್ನು ಯಾರೂ ಕೊಡಬೇಕಾಗಿಲ್ಲ ಅಂತ ಹೇಳ್ತಾ ಇವತ್ತು ಧರ್ಮದ ತೆರಿಗೆಗಳನ್ನು ನಾವು ಏನು ಇಲ್ಲ ಯಾರೂ ಇಲ್ಲ ಇದಕ್ಕೆ ಕಾರಣವಾದ ಆರ್ಟಿಕಲ್ ಯಾವುದು ಅಂತಂದರೆ ಇಪ್ಪತ್ತೇಳು ಇವತ್ತು ನೋಡಿ ಎಜುಕೇಷನಿಗೆ ಸಂಬಂಧಪಟ್ಟಂಗೆ ಬಿ ಎಡ್ ಡಿ ಎಡ್ ಆಮೇಲೆ ಟಿ ಇ ಟಿ ಈ ಎಕ್ಸಾಮ್ಗಳಲ್ಲಿ ಈ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಪಟ್ಟಂಗೆ ಅತಿ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳ್ತಾಯಿದ್ದಾನೆ ಹಾಗೇ ಪ್ರಶ್ನೆಗಳನ್ನು ಕೇಳಿದಾನೆ ಬಿ ಎಡ್ ಅಪಾಯಿಂಟ್ಮೆಂಟಲ್ಲಿ ಏನಂತ ಕೇಳಿದಾನ ಸರ್ಕಾರದಿಂದ ನಡೆಸಲ್ಪಡುವಂತಹ ಶಾಲಾ ಕಾಲೇಜುಗಳಲ್ಲಿ ಇಲ್ಲಿ ಸರ್ಕಾರದಿಂದ ನಡೆಸಲ್ಪಡ್ತಕ್ಕಂಥ ಶಾಲಾ ಕಾಲೇಜುಗಳು ಏನಿದಾವೆ ಅವುಗಳಲ್ಲಿ ಧಾರ್ಮಿಕ ಬೋಧನೆಯನ್ನು ಮಾಡುವ ಹಾಗಿಲ್ಲ ಅಂತ ಇಪ್ಪತ್ತೆಂಟನೇ ಆರ್ಟಿಕಲ್ ಸರ ಕೇಳಿದಾನ ಅಂದರೆ ಧಾರ್ಮಿಕವಾಗಿ ಇವತ್ತು ಸ್ವಾತಂತ್ರ್ಯದಲ್ಲಿ ಈ ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಯಾವುದೇ ಧರ್ಮವನ್ನು ನಾವು ಸ್ವೀಕಾರ ಮಾಡ್ಬೋದು ಅಂತ ಇಪ್ಪತ್ತೈದು ಹೇಳಿದರೆ ಯಾವುದೇ ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವ ಮೂಲಕ ಆಸ್ತಿ ಸಂಪಾದಿಸುವುದರ ಬಗ್ಗೆ ಇಪ್ಪತ್ತಾರು ಹೇಳಿದರೆ ಇಲ್ಲಿ ಇಪ್ಪತ್ತೇಳು ಧಾರ್ಮಿಕ ತೆರೆಗಳನ್ನು ಯಾರೂ ಕೊಡಬೇಕಾಗಿಲ್ಲ ಅಂತ ತಿಳಿಸಿದರೆ ಇಪ್ಪತ್ತೆಂಟು ಹೇಳ್ತಾ ಇದೆ ಸರ್ಕಾರದಿಂದ ನಡೀತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ಧರ್ಮದ ಬೋಧನೆ ಮಾಡೋಂಗಿಲ್ಲ ಅದು ನಿಷೇಧ ಅಂತ ಇಲ್ಲಿ ಏನು ಮಾಡ್ತಾಯಿದೆ ಇಪ್ಪತ್ತ ಎಂಟನೇ ಆರ್ಟಿಕಲ್ ಇಲ್ಲಿ ತಿಳಿಸ್ಕೊಡ್ತಾ ಇದೆ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂತಹ ಮೂಲಭೂತ ಹಕ್ಕು ಅಂತಂದರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಇಪ್ಪತ್ತೊಂಬತ್ತರಿಂದ ಮೂವತ್ತರವರೆಗೆ ಇರ್ತಕ್ಕಂಥ ಆರ್ಟಿಕಲ್ಸು ಈ ಒಂದು ಹಕ್ಕಿನ ಬಗ್ಗೆ ಏನು ಮಾಡ್ತಾಯಿದ್ದಾವೆ ತಿಳಿಸ್ಕೊಡ್ತಾ ಇದ್ದಾವೆ ಹಾಗಾದರೆ ಇವು ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟ ಹಾಗೆ ಇರತಕ್ಕಂತಹ ಆರ್ಟಿಕಲ್ಸ್ ಆಗಿದ್ದಾವೆ ಇವತ್ತು ಅಲ್ಪಸಂಖ್ಯಾತರು ಅಂತಂದರೆ ಕ್ರಿಶ್ಚಿಯನ್ ಇರಲಿ ಮುಸ್ಲಿಮ್ರು ಇರಲಿ ಸಿಖ್ರು ಇರಲಿ ಪಾರ್ಸಿಗಳಿರಲಿ ಬೌದ್ಧರಿರಲಿ ಇವರೆಲ್ಲ ಅಲ್ಪಸಂಖ್ಯಾತರು ಈ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸಂವಿಧಾನದೊಳಗೆ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ಆರ್ಟಿಕಲ್ಸ್ ಇಪ್ಪತ್ತೊಂಬತ್ತನೇ ಆರ್ಟಿಕಲ್ ಹೇಳ್ತಾ ಇದೆ ಅಲ್ಪಸಂಖ್ಯಾತರು ತಮ್ಮದೇ ಆದ ಭಾಷೆ ಲಿಪಿ ಸಂಸ್ಕೃತಿಯನ್ನು ರಕ್ಷಿಸಿಕೊಳ್ಳುವಂಥ ಸ್ವತಂತ್ರವನ್ನು ಹೊಂದಿದಾರಾ ಅಂತ ಹೇಳ್ತಾ ಇದೆ ಅದರ ಪ್ರಕಾರ ಇವತ್ತು ಇವರಿಗೆ ಭಾಷೆ ಲಿಪಿ ಸಂಸ್ಕೃತಿ ಇವತ್ತು ರಕ್ಷಿಸಿಕೊಳ್ಳುವಂಥ ಸ್ವತಂತ್ರ ಇವತ್ತು ಇಪ್ಪತ್ತೊಂಬತ್ತು ಬಾರು ಒನ್ ಪ್ರಕಾರ ಇದೆ ಹಾಗಾದರೆ ಈ ಮೂವತ್ತರ ಪ್ರಕಾರ ಅಲ್ಪಸಂಖ್ಯಾತರು ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸ್ಕೋಬೋದು ಅದರ ಮುಖಾಂತರ ಏನು ಮಾಡ್ಬೋದು ಆಡಳಿತವನ್ನು ನಡೆಸ್ಬೋದು ಅಂತ ಇಲ್ಲಿ ಮೂವತ್ತನೇ ಆರ್ಟಿಕಲ್ ಮಾಡ್ತಾ ಇದೆ ತಿಳಿಸ್ಕೊಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂಗೆ ಹತ್ತೊಂಬತ್ತು ನೂರ ತೊಂಬತ್ತ ಮೂರನೇ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನು ಕೂಡ ಏನು ಮಾಡಿದ್ದಾರೆ ಜಾರಿಗೆ ತಂದಿದ್ದಾರೆ ಇವತ್ತು ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂಗೆ ಈ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಒಳಗೆ ಎಕ್ಸಾಮ್ಸ್ ನಡೆಸಿದರೆ ಇಲ್ಲಿ ಈ ಹಕ್ಕಿನ ಮೇಲೆ ಏನು ಮಾಡ್ತಾನೆ ಅತಿ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳು ಇದ್ದಾವೆ ಹಾಗಾದರೆ ನೆಕ್ಸ್ಟ್ ಮೂವತ್ತೊಂದನೇ ಆರ್ಟಿಕಲ್ ಇದು ಆಸ್ತಿ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ಇರತಕ್ಕಂಥ ಆರ್ಟಿಕಲ್ ಈ ಆಸ್ತಿ ಹಕ್ಕರಿಗೆ ಸಂಬಂಧಪಟ್ಟ ಹಾಗಿರ್ತಕ್ಕಂಥ ಈ ಮೂವತ್ತೊಂದನೇ ಆರ್ಟಿಕಲ್ ಅನ್ನ ಇಲ್ಲಿ ಏನು ಮಾಡಿದಾರ ಅಂತಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೆಂಟನೇ ಇಶ್ಯು ಒಳಗ ನಾಲ್ಕನೇ ತಿದ್ದುಪಡಿಯನ್ನ ಮಾಡಿ ಇದನ್ನ ಏನು ಮಾಡಿದಾರ ರದ್ದುಪಡಿಸಿದಾರ ಹಾಗಾದರೆ ಆಸ್ತಿ ಹಕ್ಕನ್ನು ರದ್ದುಪಡಿಸಿ ಯಾವ ಹಕ್ಕನ್ನಾಗಿ ಮಾಡಿದಾರ ಅಂತಂದರೆ ಶಾಸನೀಯ ಹಕ್ಕಾಗಿ ಈ ಶಾಸನೀಯ ಹಕ್ಕಾಗಿ ಅಂತ ಹೇಳತಕ್ಕಂಥ ಆರ್ಟಿಕಲ್ಸ್ ಯಾವುದು ಅಂತಂದರೆ ತ್ರೀ ಹಂಡ್ರೆಡ್ ಎ ಇದನ್ನು ಕೂಡ ಕೆ ಎಸ್ ಮತ್ತು ಪಿ ಎಸ್ ಐ ಎಫ್ ಡಿ ಎಸ್ ಡಿ ಮತ್ತು ಎಕ್ಸೈಜ್ ಇನ್ಸ್ಪೆಕ್ಟರ್ ಎಕ್ಸಾಮ್ನೊಳಗೆ ಭಾಳ ಸಾರಿ ಕೇಳಿದ್ದಾರೆ ಆಸ್ತಿ ಹಕ್ಕನ್ನು ಎಷ್ಟನೇ ಸಂವಿಧಾನಿಕ ತಿದ್ದುಪಡಿ ಮುಖಾಂತರ ರದ್ದುಪಡಿಸ್ಯಾರ ಅಂತ ಹೇಳಿದನ ನಲವತ್ನಾಲ್ಕನೇ ತಿದ್ದುಪಡಿ ಆಸ್ತಿ ಹಕ್ಕನ್ನು ಯಾವ ಹಕ್ಕನ್ನಾಗಿ ಮಾಡಿದಾರ ಅಂತ ಕೇಳಿದಾರೆ ಅದನ್ನು ಶಾಸನೀಯ ಹಕ್ಕಾಗಿ ಶಾಸನೀಯ ಹಕ್ಕಾಗಿ ಯಾವ ಆರ್ಟಿಕಲಿಗೆ ಸೇರಿಸಿದಾರ ಅಂತ ಕೆ ಎಸ್ ಎಕ್ಸಾಮ್ ಕೇಳಿದಾರ ಇದು ತ್ರೀ ಹಂಡ್ರೆಡ್ ಎ ಹಾಗಾದರೆ ಇವತ್ತು ಆಸ್ತಿ ಹಕ್ಕನ್ನು ಏನು ಮಾಡಿದಾರ ರದ್ದುಪಡಿಸಿದಾರ ಆಸ್ತಿ ಹಕ್ಕನ್ನು ರದ್ದುಪಡಿಸಿ ಇವತ್ತು ಕಾನೂನುಬದ್ಧ ಹಕ್ಕಾಗಿ ಅಥವಾ ಶಾಸನೀಯ ಹಕ್ಕಾಗಿ ಅಥವಾ ಲೀಗಲಿ ಹಕ್ಕಾಗಿ ಇವತ್ತು ಏನು ಮಾಡಿದಾರೆ ಅಳವಡಿಸಿದಾರೆ ಅದನ್ನು ಅಳವಡಿಸಿದ ಆರ್ಟಿಕಲ್ ಯಾವುದು ಅಂತಂದರೆ ತ್ರೀ ಹಂಡ್ರೆಡ್ ಎ ಹಾಗಾದರೆ ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಆರಿದವ ಇನ್ನೊಂದು ಮೂಲಭೂತ ಹಕ್ಕು ಸಂವಿಧಾನಬದ್ಧ ಪರಿಹಾರದ ಹಕ್ಕಿದೆ ಆ ಸಂವಿಧಾನಬದ್ಧ ಪರಿಹಾರದ ಹಕ್ಕಿಗೆ ಸಂಬಂಧಪಟ್ಟಂಗೆ ಎರಡೆರಡು ಪ್ರಶ್ನೆಗಳು ಬಂದಿದಾವೆ ಅವು ಏನು ಬಂದಿದಾವೆ ಯಾಕೆ ಬಂದಿದ್ದಾವೆ ಅನ್ನೋದಕ್ಕಿಂತ ಪೂರ್ವದಲ್ಲಿ ಇವತ್ತು ನಾವು ಏನು ಮಾಡಿದ್ದೇವೆ ಒಂದರಿಂದ ಐದು ಮೂಲಭೂತ ಹಕ್ಕುಗಳ ಬಗ್ಗೆ ಈಗ ನಾವು ತಿಳ್ಕೊಂಡಿದ್ದೇವೆ ಇನ್ನು ನೆಕ್ಸ್ಟ್ ಆರನೇ ಮೂಲಭೂತ ಹಕ್ಕು ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಏನು ಮಾಡ್ತಾಯಿದ್ದೇನೆ ಅದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಕಮೆಂಟ್ ಮಾಡಿ ನಿಮಗೇನಾದರೂ ಪ್ರಶ್ನೆಗಳು ಬೇಕಾದರೂ ತಿಳ್ಕೊಬೇಕಾಗಿತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ಅದನ್ನು ನಾನು ಏನು ಮಾಡ್ತಾಯಿದ್ದೇನೆ ಯೂಟ್ಯೂಬ್ ಮುಖಾಂತರ ನಿಮಗೆ ಮೆಸೇಜ್ ಕೊಡ್ತಾ ಇದ್ದೇನೆ ಹಾಗಾದರೆ ಇಲ್ಲಿವರೆಗೂ ಈ ಒಂದು ಐದು ಮೂಲಭೂತ ಹಕ್ಕುಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಇನ್ನು ನೆಕ್ಸ್ಟ್ ಆರನೇ ಮೂಲಭೂತ ಹಕ್ಕನ್ನು ನೆಕ್ಸ್ಟ್ ವಿಡಿಯೋದೊಳಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಟಾಪಿಕನ್ನು ನಮಗಿಸ್ತಾ ಇದ್ದೇನೆ ನಮಸ್ಕಾರ